ಆಲ್ರೆಡಿ ಇರ್ಬೋದು ರಾಣಿ ಚೆನ್ನಮ್ಮ ಅವ್ರದ್ದು ಇರ್ಬೋದು ನಾವು ಅದನ್ನ ಹೇಳಿದ್ವಿ ಬಟ್ ಅದನ್ನ ಇನ್ನೂರಿಗೂ ಕೂಡ ಅವರು ಒಪ್ಪಿಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡೋದು ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಈ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರ ಒಂದು ಮನಸ್ಥಿತಿಯಾಗಿದೆ ಆ ಮನಸ್ಥಿತಿಯಿಂದ ಅವ್ರು ಹೊರಗೆ ಬರಬೇಕು ಇಷ್ಟು ವರ್ಷದ ನಂತರವೂ ಕೂಡ ಸ್ಟೇಟ್ಸ್ ಮೆನ್ ಥರ ಬಿಹೇವ್ ಮಾಡೋದನ್ನ ಅವ್ರು ಕಲಿಬೇಕಾಗತ್ತೆ ಈಗ ಇದರಲ್ಲಿ ರಾಜಕಾರಣ ನಮಗೇ ಗೊತ್ತಿರಲ್ಲ ಈ ನಮ್ಮ ಪಾರ್ಟಿ ಯಾವ ರಾಜ್ಯದಲ್ಲೂ ರಾಜಕಾರಣ ಮಾಡಲ್ಲ ಕೇರಳದಂಥ ಒಂದು ಸೀಟ್ ಬರದೇ ಇರೋ ರಾಜ್ಯಕ್ಕೂ ರಾಜಕಾರಣ ಮಾಡಿಲ್ಲ ಯಾವ ರಾಜ್ಯಕ್ಕೂ ಅನುದಾನವೂ ಕಡಿತ ಮಾಡಿಲ್ಲ ಆದರೆ ಇವರು ಬೆಳಗ್ಗೆ ಇದ್ದರೆ ಕೇಂದ್ರದ ಮೇಲೆ ಆರೋಪ ಹೊರಿಸೋದೇ ಇವರು ಗುರಿ ಇವರು ಆರ್ಥಿಕ ತಜ್ಞರಲ್ವಾ ಹಣಕಾಸು ಸಚಿವರಾಗಿದ್ದವರಲ್ವ ಅವರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರಲ್ಲ ಇವರೂ ಆರ್ಥಿಕ ತಜ್ಞರು ಅವರೂ ಆರ್ಥಿಕ ತಜ್ಞರು ಕರ್ನಾಟಕಕ್ಕೆ ತೆರಿಗೆ ಪಾಲು ಎಷ್ಟು ಕೊಟ್ಟಿದ್ದಾರೆ ಗ್ರ್ಯಾಂಟ್ ಎಷ್ಟು ಕೊಟ್ಟಿದ್ದಾರೆ ಸ್ವಲ್ಪ ಅಂಕಿಅಂಶವನ್ನು ಬಿಡುಗಡೆ ಮಾಡಲಿ ಅದಕ್ಕಿಂತ ಕಡಿಮೆ ಇದ್ದರೆ ಬಿ ಜೆ ಪಿ ಸರ್ಕಾರ ಕೊಟ್ಟಿರೋದು ಅದಕ್ಕಿಂತ ಏನಾದ್ರು ಕಡಿಮೆ ಆಗಿದ್ದರೆ ಒಂದು ಸೀಟು ನಾವು ನಿಲ್ಲಲ್ಲ ಅವರಿಗೆ ಬಿಟ್ಟು ಕೊಡ್ತೀವಿ ಇಲ್ಲದೆ ಇದ್ದರೆ ಅವರು ಒಂದು ಸೀಟು ಕಂಟೆಸ್ಟ್ ಮಾಡಬಾರ್ದು ಚಾಲೆಂಜು ರೆಡಿ ಇದ್ದಾರೆ ಅವರು ಅವರು ಹತ್ತು ವರ್ಷದಲ್ಲಿ ಏನು ಗ್ರ್ಯಾಂಟು ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ರಾಜ್ಯಕ್ಕೆ ಕೊಟ್ಟಿದ್ದಾರೋ ಅದಕ್ಕಿಂತ ಎರಡು ಪಟ್ಟು ನಾವು ಕೊಟ್ಟಿದ್ದೇವೆ ಮೂರು ಪಟ್ಟು ಕೊಟ್ಟಿದ್ದೇವೆ ಕಡಿಮೆ ಇದ್ದರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ವಾಕ್ ಮಾಡ್ತೀವಿ ಒಂದೂ ಕಂಟೆಸ್ಟ್ ಮಾಡಲ್ಲ ಸಿದ್ದರಾಮಯ್ಯನವರಿಗೆ ಅವ್ರಿಗೆ ಈ ಸವಾಲು ಸ್ವೀಕಾರ ಮಾಡ್ತಾರ ಅವ್ರ ಪಾರ್ಟಿ ಸ್ವೀಕಾರ ಮಾಡುತ್ತಾ ಅಂದರೆ ನಾವು ಎರಡು ಮೂರು ಪಟ್ಟು ಮೋದಿಯವರು ಕೊಟ್ಟು ಕೂಡ ಕರ್ನಾಟಕಕ್ಕೆ ಅನ್ಯಾಯ ಕರ್ನಾಟಕಕ್ಕೆ ಅನ್ಯಾಯ ಅಂದರೆ ಗೋಬೆಲ್ ಸಿದ್ಧಾಂತ ಇದು ಸಾವಿರ ಬಾರಿ ಸುಳ್ಳನ್ನು ಮತ್ತೆ 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 ಹೇಳಿದ್ರೆ ಸುಳ್ಳೇ ಸತ್ಯ ಆಗುತ್ತೆ ಅನ್ನುವಂಥ ಗೋಬೆಲ್ ಅನುಯಾಯಿಯಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇಂದ್ರದ ಮೇಲೆ ಆರೋಪ ಹೊರಿಸೋದು ಒಂದು ಗೋಬೆಲ್ ಸಿದ್ಧಾಂತದ ಅನುಯಾಯಿಯಾಗಿ ಅವ್ರು ಮಾಡ್ತಿರೋದು ಹೀಸ್ ಈಸ್ ಎ ಫಾಲೋವರ್ ಆಫ್ ಗೋಬೆಲ್ ಅದಕ್ಕೆ ಮಾಡ್ತಿರೋದು ಅಷ್ಟೇ ಮಾಡ್ತಿರೋದು ಇನ್ನೇನೂ ಇಲ್ಲ